ನಗರಾದ್ಯಂತ ಮನೆ ಕಳ್ಳತನ ಹಾಗೂ ವಾಹನಗಳ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಹೆಚ್ಡಿ ಆನಂದ್ ಕುಮಾರ್ ಶುಕ್ರವಾರ 5 ಗಂಟೆಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು ಸಿಕಂದರ್ ಸೈಯದ್ ಅಗಾಮಿನ ಖಾನ್ ಪಟಾಣ್ ಅಬ್ದುಲ್ ರಹೀಂ ಶೇಖ್ ಬಂಧಿತ ಆರೋಪಿಗಳು ಇನ್ನು ನಗರದಾದ್ಯಂತ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5 ಮನೆಗಳತನ 3 ವಾಹನಗಳನ್ನು ಕಳ್ಳತನಗೈದಿದ್ರು. ಈ ಕುರಿತು ಆದರ್ಶನಗರ ಹಾಗೂ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲದೆ ಕೊಲೆಗೈದು ಪರಾರಿಯಾಗಿದ್ದ 3 ಆರೋಪಿಗಳ ಬಂಧನ ಮಾಡಲಾಗಿದೆ. ವಿಜಯಪುರದ ಭೂತನಾಳದಲ್ಲಿ ಸಂತೋಷ್ ಸದಾಶಿವ ಕಾಳೆಯನ್ನು ಬರ್ಬರವಾಗಿ ಹತ್ಯೆಗೈದು 3 ಪರಾರಿಯಾಗಿದ್ರು. ಅದಕ್ಕಾಗಿ ವಿಠಲ ಕಾಳೆ, ಅರ್ಜುನ ಕಾಳೆ, ದೂಳಪ್ಪ ಕಾಳೆ ಎಂಬಾತರನ್ನು ಬಂಧನ ಮಾಡಲಾಗಿದೆ. ಇನ್ನು ಆದರ್ಶನಗರ ಪಿಎಸ್ಐ ಯತೀಶ್ ಕೆಯ ನೇತೃತ್ವದ ತಂಡ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಇವರ ಮೇಲೆ 323, 324, 302, 504 ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಈ ಕುರಿತು ಆದರ್ಶನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು. ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಒಳ್ಳೆಯ ಕೆಲವು ಡಿಟೆಕ್ಷನ್ಸ್ ಗಳನ್ನು ಮಾಡಿರೋ ಬಗ್ಗೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಈ ದಿನ ಕರೆದಿದ್ದೇವೆ. ನಮ್ಮ ನಗರದ ಹಲವು ಕಡೆಗಳಲ್ಲಿ ಈ ವಾಹನ ಕಳ್ಳತನ ಪ್ರಕರಣಗಳು, ಮನೆಗಳ್ಳತನ ಪ್ರಕರಣಗಳು ಇವುಗಳು ಆಗಿರುವಂಥದ್ರ ಬಗ್ಗೆ ನಾವು ತನಿಖೆಯನ್ನು ತೀವ್ರಗೊಳಿಸುವಂತಹ ಹಿನ್ನೆಲೆಯಲ್ಲಿ ಒಂದು ವಿಶೇಷ ತಂಡವನ್ನು ಈ ರೀತಿ ಪ್ರಕರಣಗಳನ್ನು ತನಿಖೆ ಮಾಡೋದಕ್ಕೋಸ್ಕರ ರಚನೆ ಮಾಡಿದ್ವಿ. ಈ ತನಿಖಾ ತಂಡದ ಮುಖ್ಯಸ್ಥರಾಗಿ ನಾವು ಡಿಒಎಸ್ಪಿ ಶ್ರೀ ಸಿದ್ದೇಶ್ವರ್ ಮತ್ತು ಸಿಪಿಐ ಮಠಪತಿ ಮತ್ತು ಮತ್ತೊಬ್ಬ ಪಿಐ ಸಿದ್ದೇಶ್ವರ್ ಗಾಂಧಿ ಚೌಕ್ ಮತ್ತು ಆದರ್ಶ ನಗರ ಪಿಎಸ್ಐ ಸರ್ ಯತೀಶ್ ಮತ್ತು ಇನ್ನರು ಸಬ್ ಇನ್ಸ್ಪೆಕ್ಟರ್ಸ್ ಇನ್ನರು ಗುರುಬೆಟ್ಟಿ ಅಂತೇಳಿ ಪಿಎಸ್ಐ ಆದರ್ಶ ನಗರ ಎಲ್ಲರನ್ನೂ ಸೇರಿದಂತೆ ಮತ್ತು ಸಿಬ್ಬಂದಿಗಳು ಇವುಗಳನ್ನು ಒಳಗೊಂಡಂತಹ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಈ ವಿಶೇಷ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ 3 ಜನ ಪ್ರಮುಖ ಆರೋಪಿಗಳನ್ನು ದಸ್ತಗಿರಿ ಮಾಡಿದೆ. ಈ 3 ಜನ ಆರೋಪಿಗಳನ್ನು ದಸ್ತಗಿರಿ ಪಡಿಸಿ ಅವರುಗಳಿಂದ ಒಟ್ಟಾರೆಯಾಗಿ 8 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ ಪ್ರಕರಣಗಳಲ್ಲಿ ಅವರು ಕಳ್ಳತನ ಮಾಡಿದಂತಹ 409 ಗ್ರಾಂ ತೂಕದ ಬಂಗಾರ, 1115 ಗ್ರಾಂ ತೂಕದ ಬೆಳ್ಳಿ ಸಾಮಾನುಗಳು, 1 ಕ್ರೂಸರ್ ವಾಹನ, 2 ಬೋಲೆರೋ ವಾಹನಗಳು ಮತ್ತು ಕೃತ್ಯಕ್ಕೆ ಬಳಸಿದ ಮತ್ತೊಂದು ವಿಸ್ಟ ಕಾರನ್ನು ವಶಪಡಿಸಿಕೊಂಡಿರುತ್ತಾರೆ. ಈ ಪ್ರಕರಣದಲ್ಲಿ 3 ಜನ ಆರೋಪಿತರುಗಳನ್ನು ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೇವೆ. ಸಿಕಂದರ್ ತಂದೆ ಸೈಯದ್ ಅನ್ನುವಂತಹ 40 ವರ್ಷದ ಒಬ್ಬ ವ್ಯಕ್ತಿ, ಆಗ ಅಮೀರ್ ಖಾನ್ ಸನ್ ಆಫ್ ಲಾಲಾ ಅನ್ನುವಂತಹ ಮತ್ತೊಬ್ಬ 40 ವರ್ಷದ ವ್ಯಕ್ತಿ, ಅಬ್ದುಲ್ ರಹೀಂ ತಂದೆ ಅಬ್ದುಲ್ ಕರೀಂ ಶೇಖ್ ಅನ್ನುವಂತಹ 3 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಈ ವ್ಯಕ್ತಿಗಳು ನಮ್ಮ ಜಿಲ್ಲೆ ಮತ್ತು ಇತರೆ ಜಿಲ್ಲೆಗಳು ಸೇರಿದಂತೆ ಮಹಾರಾಷ್ಟ್ರ ಭಾಗದಲ್ಲಿಯೂ ಕೂಡ ಹಲವಾರು ಈ ರೀತಿಯ ಪ್ರಕರಣಗಳನ್ನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಇದೊಂದು ಅಂತಾರಾಜ್ಯ ಕಳ್ಳತನದ ಗ್ಯಾಂಗ್ ಆಗಿರುವಂಥದ್ದು. ಇದನ್ನು ಭೇದಿಸುವಲ್ಲಿ ನಮ್ಮ ವಿಶೇಷ ತಂಡ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿದೆ. ಈ ತಂಡಕ್ಕೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ಎಲ್ಲ ನನ್ನ ವೈಯಕ್ತಿಕ ವತಿಯಿಂದ ನಾನು ಪ್ರಶಂಸೆಯನ್ನು ಕೊಡ್ತಾ ಇದ್ದೇನೆ ಮತ್ತು ಎಲ್ಲರಿಗೂ ಕೂಡ ಒಂದು ನಗದು ಬಹುಮಾನವನ್ನು ಕೂಡ ನಾವು ಈ ದಿನ ಅವರಿಗೆ ಘೋಷಣೆ ಮಾಡಿದ್ದೇವೆ. ಗಾಂಧಿ ಚೌಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಹಲವಾರು ಈ ಕಳ್ಳತನ, ಮನೆಗಳ್ಳತನ ಪ್ರಕರಣಗಳು ಮತ್ತು ಇತರ ರೀತಿಯ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಂಥ ನಿಟ್ಟಿನಲ್ಲಿ ನಾವು ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಈ ತಂಡದ ನೇತೃತ್ವವನ್ನು ನಮ್ಮ ವಿಜಯಪುರ DYSP ಸಿದ್ದೇಶ್ವರ್ ಮತ್ತು ಗಾಂಧಿ ಚೌಕ ಇನ್ಸ್ಪೆಕ್ಟರ್ ಸಿದ್ದೇಶ್ವರ್ ಮತ್ತು ಇತರೆ
पीएसपीएसई गवार पीएसई कुडगी बीएम रबकवि पीएसई मुंतादा इवर ओट्टिगे हलवारु सिब्बंदिगळन्नु ओळगोंडंतह विशेष तंडवन्न नावु रचने माडिद्वि। ई तंड यशस्वी कार्याचरणेयन्न नडेसि ಒಟ್ಟು ಇಬ್ಬರು ಆರೋಪಿತರುಗಳನ್ನು ಈ ರೀತಿಯ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತ ಇಬ್ಬರು ಆರೋಪಿತರುಗಳನ್ನು ದಸ್ತಿಗಿರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ। ಇವರು ಒಟ್ಟಾರೆ ಎಷ್ಟು ಪ್ರಕರಣ 4 ಪ್ರಕರಣಗಳನ್ನು ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಒಟ್ಟಾರೆ 20 ಗ್ರಾಂ ತೂಕದ ಬಂಗಾರ 10 ಗ್ರಾಂ ತೂಕದ ಮಾಂಗಲ್ಯ ಸರ 20 ಬಂಗಾರದ ಉಂಗುರಗಳು 7 ಗ್ರಾಂ ತೂಕದ ಬಂಗಾರದ ಕಿವಿಯೋಲೆ 3 ಗ್ರಾಂ ತೂಕದ ಬಂಗಾರದ ಮಕ್ಕಳ ಮನಗಟ್ಟುಗಳು ಮತ್ತು 10 ಗ್ರಾಂ ತೂಕದ ಬಂಗಾರದ ಚೈನ್ ಮತ್ತು ಹಣ 10000 ರೂಪಾಯಿ ಇಷ್ಟನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ। ಈ ತಂಡದ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ನಾವು ಪ್ರಶಂಸೆ ಮಾಡುತ್ತೇವೆ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಬಹುಮಾನವನ್ನು ಕೂಡ ನಾವು ಘೋಷಣೆ ಮಾಡುತ್ತಾ ಇದ್ದೇವೆ। ಈ ದಿನ ಅವರಿಗೆ ಈಗ ಮಹಾರಾಷ್ಟ್ರದ ಯಾರೋ ಒಬ್ಬನು ವ್ಯಕ್ತಿ ಕೊಟ್ಟಿದ್ದ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ। ಆದರೆ ಅದು ಕೊಟ್ಟಿದ್ದಂತ ವ್ಯಕ್ತಿಯ ಅಡ್ರೆಸ್ ಆಗಲಿ ಮತ್ತೊಂದು ಆಗಲಿ ಸದ್ಯಕ್ಕೆ ತಿಳಿದು ಬಂದಿಲ್ಲ। ತನಿಖೆಯನ್ನು ಮಾಡುತ್ತಾ ಇದ್ದೇವೆ, ಅದು ಮೂಲಕ್ಕೆ ಹೋಗೋದಕ್ಕೆ ನಮ್ಮ ಪ್ರಯತ್ನ ಜಾರಿಯಲ್ಲಿದೆ। ಇದು ಭೀಮಾ ತೀರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ। ಅವರು ಒಬ್ಬ ಸತೀಶ್ ನಾಯಕ್ ಅನ್ನುವಂತ ಅವನೊಬ್ಬ ರೌಡಿ ಶೀಟರ್ ಇದ್ದಾನೆ ಮತ್ತು ಅವನ ಸುರಕ್ಷತೆಗೋಸ್ಕರ ಅನ್ನುವಂತ ರೀತಿಯಲ್ಲಿ ಇದನ್ನ ಇಟ್ಕೊಂಡಿದ್ದಾನೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ। ಮುಂದಿನ ತನಿಖೆಯಲ್ಲಿ ಯಾವ ವಿಶೇಷ ಕಾರಣಕ್ಕೋಸ್ಕರ ಅವನ ಹತ್ರ ಆ ವೆಪನ್ ಇತ್ತು ಅನ್ನೋದನ್ನು ನಾವು ತನಿಖೆ ಮುಂದುವರಿಸ್ತಾ ಇದ್ದೇವೆ। ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡುವಂಥದ್ದು ಅದನ್ನು ಇಟ್ಟುಕೊಂಡಿರುವಂಥದ್ದು ಇವುಗಳ ಬಗ್ಗೆ ನಿಗಾ ವಹಿಸ್ತಾನೆ ಬಂದಿದ್ದೇವೆ। ಇದೇ ಒಂದು ನಿಗಾ ವಹಿಸಿದ್ದ ಸಂದರ್ಭದಲ್ಲಿ ಈ ಒಂದು ಕಂಟ್ರಿ ಪಿಸ್ತೂಲ್ ಮತ್ತು 2 ಜೀವಂತ ಗುಂಡುಗಳನ್ನು ನಮ್ಮ ಆದರ್ಶ ನಗರ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಯತೀಶ್ ಇವರ ಯಶಸ್ವಿ ಕಾರ್ಯಾಚರಣೆ ಮಾಡಿ ಅವರ ಒಳ್ಳೆಯ ಕೆಲಸದಿಂದಾಗಿ ಈ ಅನಧಿಕೃತ ಒಂದು ಕಂಟ್ರಿ ಪಿಸ್ತೂಲ್ ಮತ್ತು 2 ಜೀವಂತ ಗುಂಡುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ। ಇದಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿತರುಗಳನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ। ಜಿತೇಶ ವಿಮಲ್ ಚಂದ್ ನಾಹರ್, ಗೋವಿಂದ ನಾಮದೇವ್ ರಾಠೋಡ್, ಸತೀಶ ಧನರಾಜ ನಾಯಕ್ ಅನ್ನುವಂತಹ 3 ಜನ ಆರೋಪಿತರುಗಳನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ। ಈ ಕಂಟ್ರಿ ಮೇಡ್ ಪಿಸ್ತೂಲನ್ನು ಅವರು ಎಲ್ಲಿಂದ ತಂದಿದ್ರು ಮತ್ತು ಅವರಿಗೆ ಯಾವ ರೀತಿ ಲಭ್ಯವಾಯಿತು ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸಿದ್ದೇವೆ ಮತ್ತು ನಾನು ಹೇಳುವಂಥದ್ದು ಜಿಲ್ಲೆಯ ಎಲ್ಲ ಜನರಿಗೆ ದಯಮಾಡಿ ಈ ರೀತಿಯ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ನಿಮ್ಮ ಬಳಿ ಇಟ್ಕೊಳ್ಬೇಡಿ, ಇದು ಕಾನೂನಿನ ರೀತಿಯ ಅಪರಾಧವಾಗಿದೆ। ಯಾರೇ ಕಡಿಮೆ ರೇಟ್ನಲ್ಲಿ ನಾವು ಕೊಡ್ತೇವೆ ಅಂತ ಕೊಡೋದಾಗಲಿ ಅಥವಾ ವಿವಿಧ ಇತರ ರೀತಿಯ ಅಕ್ರಮ ಚಟುವಟಿಕೆಗಳಿಗೋಸ್ಕರ ನೀವೇ ಹೋಗಿ ತರುವಂಥದ್ದಾಗಲಿ ದಯಮಾಡಿ ಮಾಡಬೇಡಿ। ನಾವು ಜಿಲ್ಲಾ ಪೊಲೀಸ್ ಕಡೆಯಿಂದ ಎಲ್ಲರ ಮೇಲೆ ನಿಗಾ ವಹಿಸಿದ್ದೇವೆ, ಯಾವುದೇ ರೀತಿ ಇತರ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ನೀವು ಇಟ್ಕೊಂಡಂಥ ಪಕ್ಷದಲ್ಲಿ ನಿಮ್ಮ ಮೇಲೆ ಕಠಿಣ ಕಾನೂನು ಕ್ರಮ ಆಗ್ತದೆ ಅಂತ ಹೇಳೋದಕ್ಕೂ ಕೂಡ ನಾನು ಬಯಸ್ತೇನೆ।